ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ ನಾವೆಷ್ಟೇ ಭರ್ಜರಿಯಾಗಿ ಊಟ ತಿಂದ್ರೂ ನೆಕ್ಸ್ಟ್ ಊಟ ಬೇಕು ಅಂತ ಅನ್ನಿಸಿದಾಗ ನಾವು ಕೇಳೋದು ಅಬ್ಬ ಒಂದು ತಿಳಿ ಸಾರು ಬಿಸಿ ಬಿಸಿ ಅನ್ನ ಜೊತೆಗೆ ಒಂಚೂರು ಉಪ್ಪಿನಕಾಯಿ ಹಪ್ಪಳ ಇದ್ದರೆ ಸಾಕು ಅನ್ನಿಸ್ಬಿಡುತ್ತೆ ಅಲ್ವಾ ಅದರಲ್ಲೂ ಮದುವೆ ಮನೆಗಳಲ್ಲಿ ಭಟ್ರು ಮಾಡುವಂಥ ತಿಳಿ ಸಾರಿದ್ರೆ ಇನ್ನೂ ಮಜವಾಗಿರುತ್ತೆ ಬನ್ನಿ ಹಾಗಿದ್ರೆ ಇವತ್ತು ಆ ಮದುವೆ ಮನೆ ಶೈಲಿಯ ತಿಳಿ ಸಾರು ಹಾಗೆ ಅದಕ್ಕೆ ಬೇಕಾದಂಥ ಪೌಡ್ರನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿ ಹಣ ಖರ್ಚಾಗಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ನನ್ನ ಫ್ಯಾಮಿಲಿಯ ಒಂದು ಮೆಂಬರ್ ಆಗಿರ್ತೀರ ಹಾಗೆ ನಿಮ್ಮ ಸಪೋರ್ಟು ಸದಾ ನನ್ನ ಜೊತೆ ಇರುತ್ತೆ ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ತಿಳಿ ಸಾರಿಗೆ ಬೇಕಾದಂಥ ಪೌಡ್ರನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಮೊದಲು ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ 3 ಟೀಸ್ಪೂನಷ್ಟು ಧನಿಯಾ ಕಾಳು ಹಾಗೆ 1 ಟೀಸ್ಪೂನಷ್ಟು ಜೀರಿಗೆ 1 ಟೀಸ್ಪೂನಷ್ಟು ಮೆಣಸು ಇದು ಮೂರನ್ನು ನೀವು ಯಾವ ಟೀಸ್ಪೂನಲ್ಲಿ ತೊಗೊತೀರೋ ಅದರಲ್ಲೇ ಮೆಜರ್ಮೆಂಟ್ ತೊಗೊಳ್ಳಿ ಜೊತೆಗೆ 1/2 ಸ್ಪೂನ್ ಮೆಂತ್ಯ 1/2 ಸ್ಪೂನ್ ಸಾಸಿವೆ 10 ರಿಂದ 15 ಕೆಂಪು ಮೆಣಸಿನಕಾಯಿ ಅಥವಾ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸಿನ್ಕಾಯಿನ ತೊಗೋಬೋದು ಇದರಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿನ ಕೂಡ ಇದ್ರ ಜೊತೆಗೆ ಸೇರಿಸ್ಕೋಬೋದು ಈಗ ಒಂದು ಪ್ಯಾನನ್ನು ಬಿಸಿಗಿಟ್ಟು ಅದಕ್ಕೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಕಾಯ್ತಾ ಇದ್ದಂಗೆ ನಾವು ಏನೇನು ಪದಾರ್ಥಗಳು ಈಗ ತೊಗೊಂಡಿದ್ವೋ ಅದೆಲ್ಲವನ್ನು ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಅದು ಒಳ್ಳೆ ರೀತಿ ಘಮ ಬರಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಹಾಗೆ ನಾನಿಲ್ಲಿ ಮೆಣಸಿನ್ಕಾಯಿನ ಸ್ವಲ್ಪ ಮುರಿದುಬಿಟ್ಟು ತೊಗೊಂಡಿದ್ದೀನಿ ಈ ರೀತಿ ಮಾಡಿದಾಗ ನಿಮಗೆ ಹುರಿವಾಗ ಅನುಕೂಲ ಆಗುತ್ತೆ ಮತ್ತು ಎಲ್ಲವನ್ನು ಈವನ್ನಾಗಿ ಫ್ರೈ ಆಗೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಇದ್ರ ಜೊತೆಗೆ ನಾನು ಹೇಳೋದು ಮರ್ತಿದ್ದೆ ಒಂದು 10 ಎಲೆಯಷ್ಟು ಕರಿಬೇವಿನ ತೊಗೊಳ್ಳಿ ಇದು ನಿಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಈಗ ಈ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೇ ಮೇನು ತಿಳಿ ಸಾರಿನ ಪೌಡರು ಮಾಡ್ಕೋಬೇಕಾಗಿರೋವಂಥದ್ದು ಇದರ ನೆಕ್ಸ್ಟು ಸಾರು ಕೂಡ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇದು ಪೂರ್ತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಅಂದರೆ ಇದು ಪೂರ್ತಿ ರೂಮ್ ಟೆಂಪರೇಚರ್ಗೆ ಬರಬೇಕು ನಂತರನೇ ನೀವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಹಾಗೆ ಇದನ್ನು ನೀವು ಬಿಸಿಯಲ್ಲಿ ಪೌಡ್ರ್ ಮಾಡಿಕೊಂಡ್ರೆ ಏನಾಗುತ್ತೆ ನಿಮಗೆ ಸರಿಯಾಗಿ ಪೌಡ್ರ್ ಕೂಡ ಆಗಲ್ಲ ಒಂಥರ ಮುದ್ದೆ ಮುದ್ದೆ ರೀತಿ ಆಗಿಬಿಡುತ್ತೆ ಹಾಗಾಗಿ ಪೂರ್ತಿ ತಣ್ಣಗಾದಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಇದೇ ರೀತಿ ನಾನು ಹೋಟೆಲ್ ರೀತಿ ಇಡ್ಲಿಗೆ ಬೇಕಾದಂಥ ಸಾಂಬಾರನ್ನ ಕೂಡ ಮಾಡಿ ತೋರಿಸಿದ್ದೀನಿ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈಗ ನೋಡಿ ಎಲ್ಲದು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ ನಂತರ ಪೌಡ್ರ್ ಮಾಡ್ಕೊಳ್ಳೋಣ ಈಗ ತಣ್ಣಗಾಗಿದೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ನಾನು ಇವತ್ತು ತೋರಿಸಿರೋವಂಥ ಮೆಜರ್ಮೆಂಟಲ್ಲಿ ಈಗ ನೀವು ಮನೆಯಲ್ಲಿ ಒಂದು 3 ರಿಂದ 4 ಜನ ಇದ್ದೀರಾ ಅಂತ ಅಂದರೆ ಆರಾಮಾಗಿ ನೀವು 2 ರಿಂದ 3 ಸರಿಗೆ ಆಗೋ ಅಷ್ಟು ಪುಡಿ ಇದು 2-3 ಸರಿ ಅಷ್ಟಾದ್ರೂ ನೀವು ಇದನ್ನು ಸಾಂಬಾರನ್ನ ನೀವು ಮಾಡ್ಕೋಬೋದು ಈಗ ನೋಡಿ ಪೌಡ್ರ್ ರೆಡಿಯಾಗಿದೆ ಇದನ್ನು ಹೇಗೆ ನಾವು ಸಾರು ಮಾಡೋದು ಅಂತ ನೋಡೋಣ ಈಗ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆನ ಹಾಕ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬೇಳೆ ಪ್ರಮಾಣನ ಜಾಸ್ತಿ ಹಾಕ್ಕೋಬಾರ್ದು ಇದು ತಿಳಿ ಸಾರಾಗಿರೋದ್ರಿಂದ ನಿಮಗೆ ಬೇಳೆ ತುಂಬ ಕಮ್ಮಿ ಇದ್ದಷ್ಟು ಸಾರು ಟೇಸ್ಟಾಗತ್ತೆ ಜೊತೆಗೆ 2 ಹೆಚ್ಚಿರುವಂಥ ಟೊಮೆಟೋನ ಕೂಡ ಇದ್ರ ಜೊತೆಗೇ ಸೇರಿಸ್ಕೋಬೇಕು ನಾಟಿ ಟೊಮೆಟೊ ಆದರೂ ಪರವಾಗಿಲ್ಲ ಅಥವಾ ಫಾರಮ್ ಆದರೂ ಪರವಾಗಿಲ್ಲ ಸ್ವಲ್ಪ ಕರಿಬೇವು 1 ಟೀಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕೋದ್ರಿಂದ ನಿಮಗೆ ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ 1/2 ಸ್ಪೂನಷ್ಟು ಅರಿಶಿನನ ಹಾಕ್ಕೊಂಡು ಈ ಬೇಳೆ ಬೇಯೋ ಅಷ್ಟು 1/4 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಮಿನಿಮಮ್ 1-4 ವಿಸಿಲ್ಲಷ್ಟಾದರೂ ಕೂಗಿಸ್ಕೊಂಡು ನಾವು ಬೇಳೆನ ಬೇಯಿಸ್ಕೋಬೇಕಾಗತ್ತೆ ಬೇಳೆ ಎಷ್ಟು ಚೆನ್ನಾಗಿ ಬೇಯಿಸ್ಕೋತೀರೋ ಸಾರು ಅಷ್ಟು ಚೆನ್ನಾಗಿರುತ್ತೆ ಈಗ ಅಷ್ಟೊತ್ತಿಗೆ ಒಗ್ಗರಣೆಗೆ ಏನೇನು ಬೇಕು ನೋಡೋಣ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನ ನೀರಲ್ಲಿ ನೆನೆಸಿ ಇಟ್ಕೋಬೇಕಾಗತ್ತೆ ಒಗ್ಗರಣೆಗೆ 2 ಬ್ಯಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಇದು ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಜೀರಿಗೆ ಸಾಸಿವೆ ಹಾಗೆ ಬೆಲ್ಲ ಬೇಕಾಗತ್ತೆ ಜೊತೆಗೆ ಈಗ ನಾವು ಏನು ಪೌಡ್ರ್ ಮಾಡಿಟ್ಕೊಂಡಿದ್ವಿ ತಿಳಿ ಸಾರಿಗೆ ಆ ಪೌಡ್ರ್ ಕೂಡ ಬೇಕು ಹಾಗೆ ಒಂದು ಸ್ವಲ್ಪ
ಹಿಂಗೆ ಕೂಡ ಬೇಕಾಗುತ್ತೆ. ಹಿಂಗಿಲ್ಲ ಅಂದರೆ ಹೇಗಲ್ವ ತಿಳಿ ಸಾರಿಗೆ. ಈಗ ನೋಡಿ ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಬೇಳೆ ಕೂಡ ಬೆಂದು ರೆಡಿಯಾಗಿದೆ. ಬೆಂದಿರೋಂಥ ಬೇಳೆನ ಚೆನ್ನಾಗಿ ಮಸ್ಕೋಬೇಕಾಗತ್ತೆ. ಈಗ ಮದುವೆ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಸಾಂಬಾರಿಗೆ ಕೂಡ ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿರ್ತಾರೆ. ಆ ಕಟ್ಟಿ ಏನು ಉಳಿದಿರುತ್ತೆ ಅದನ್ನೇ ಸ್ವಲ್ಪ ಹಾಕ್ಕೊಂಡು ತಿಳಿಸಾರನ್ನ ಕೂಡ ಮಾಡ್ಕೊಂಡು ಬಿಡ್ತಾರೆ. ಹಾಗಾಗಿ ಬೇಳೆ ಪ್ರಮಾಣ ಸ್ವಲ್ಪ ಇರಬೇಕು, ಅಥವಾ ನೀವು ಹುಳಿಗೆ ಎಲ್ಲ ಸಾಂಬಾರು ಬೇಯಿಸ್ಕೊಂಡಾಗ ಆ ಕಟ್ಟನ್ನೇ ಕೂಡ ಸ್ವಲ್ಪ ತೆಗೆದು ನೀವು ಈ ತಿಳಿಸಾರಿಗೆ ಕೂಡ ಉಪಯೋಗಿಸ್ಕೋಬೋದು. ಈಗ ಒಂದು ಪಾತ್ರೆಯನ್ನು ಬಿಸಿಗಿಟ್ಟು ಅದಕ್ಕೆ 2 ಟೀಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆಯನ್ನು ರೆಡಿ ಮಾಡ್ಕೋಬೇಕು. ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂಗೆ ಇದಕ್ಕೆ ಕರಿಬೇವು ಹಾಗೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತಿಳಿಸಾರಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಾಗ ನಿಮಗೆ ಒಂದು ಏನಂದರೆ ಜೀರ್ಣಕ್ಕೆ ಕೂಡ ಒಳ್ಳೆಯದು, ಹಾಗೆ ಹಾಕಿದಾಗ ಬೆಳ್ಳುಳ್ಳಿನ ಅದರದೇ ಒಂದು ಫ್ಲೇವರು ನಿಮಗೆ ತಿಳಿಸಾರಲ್ಲಿ ತುಂಬ ಚೆನ್ನಾಗಿರುತ್ತೆ. ಆದರೆ ಬೆಳ್ಳುಳ್ಳಿನ ಉಪಯೋಗಿಸ್ತೇ ಇರೋರು ಬೆಳ್ಳುಳ್ಳಿ ಹಾಕದೆ ಕೂಡ ನೀವು ತಿಳಿಸಾರನ್ನ ಮಾಡ್ಕೋಬೋದು. ಈಗ ಇದೆಲ್ಲದೂ ಒಗ್ಗರಣೆ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಂತರ ನಾವು ಏನು ಪೌಡರ್ ತೊಗೊಂಡಿದ್ದೀವಿ ಅದನ್ನು ಹಾಕ್ಕೊಂಡು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿಟ್ಕೊಂಡು ಒಂದೇ ಒಂದು 30 ಸೆಕೆಂಡಷ್ಟು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೆನಪಿರಲಿ, ಗ್ಯಾಸ್ ಲೋ ಫ್ಲೇಮ್ನಲ್ಲಿರಲಿ, ಇಲ್ಲಾಂದರೆ ನಾವು ಪೌಡ್ರ್ ಹಾಕಿದ ತಕ್ಷಣ ಸೀದೋಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಒಂದು 30 ಸೆಕೆಂಡ್ಸು ಅಥವಾ ಅದಕ್ಕಿಂತ ಕಮ್ಮಿ ಕೂಡ ಆ ಎಣ್ಣೆನಲ್ಲಿ ಸುಮ್ಮನೆ ಒಂದು ಸರಿ ಫ್ರೈ ಆಗಬೇಕಷ್ಟೇ ಪೌಡರು. ಆ ರೀತಿ ನೀವು ಪೌಡರ್ನ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ನಾವೇನು ಹುಳಿ ನೆನೆಸಿಟ್ಕೊಂಡಿದ್ವಿ ಹುಣಸೆ ಹಣ್ಣಿಂದು ಆ ರಸನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಈಗ ನಾನು ಹುಣಸೆ ಹಣ್ಣಿನ ರಸನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದು ನಿಮಗೆ ಸ್ವಲ್ಪ ಗಟ್ಟಿ ಅಂತ ಅನಿಸಿದ್ರೆ ಇದರ ಜೊತೆಗೆ ಇನ್ನೂ ಒಂದು 1/4 ಗ್ಲಾಸಷ್ಟು ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೋಬೋದು. ಸೇರಿಸ್ಕೊಂಡು ಇದನ್ನು ನೀವು ಮಿನಿಮಮ್ ಒಂದು 5 ನಿಮಿಷ ಆದ್ರೂ ಕುದಿಸ್ಕೋಬೇಕಾಗತ್ತೆ. ಆ ಹುಣಸೆ ಹಣ್ಣಲ್ಲಿರೋವಂಥ ಹಸಿ ವಾಸನೆ ಹೋಗಬೇಕು. ಇದು ಹೋಗಿ ನಿಮಗೆ ಆ ಸಾರು ಕುದಿವಾಗ ಒಳ್ಳೆ ಘಮ ಬರುತ್ತೆ, ಆ ರೀತಿ ಘಮ ಬಂದು ನಿಮಗೆ ಚೆನ್ನಾಗಿ ಕುದ್ದ ಮೇಲೇ ನೀವು ಬೇಳೆ ಹಾಕ್ಕೋಬೇಕು. ಮುಂಚೆನೇ ಏನಾದರೂ ನೀವು ಹುಣಸೆ ಹಣ್ಣಿನ ರಸ ಹಾಕಿದ ತಕ್ಷಣನೇ ಬೇಳೆ ಕಟ್ಟೆಲ್ಲ ಹಾಕ್ಕೊಂಡು ಕುದಿಸ್ಕೊಳಕ್ಕೋದ್ರೆ ಸಾರು ನಿಮಗೆ ಒಂದು ರೀತಿ ಕಾರ್ಚ್ ಕಾರ್ಚ್ ಅನ್ನಿಸ್ಬಿಡುತ್ತೆ. ಹಾಗೆ ಇದರ ಜೊತೆಗೇ ಬೆಲ್ಲ ಹಾಗೆ ಉಪ್ಪನ್ನು ಸೇರಿಸ್ಕೊಂಡು ಈಗ ಇದನ್ನು ಮಿನಿಮಮ್ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನೆನಪಿರಲಿ, ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ಪು ನಿಮಗಿದ್ರಲ್ಲಿ. ಇದನ್ನು ಕುದಿಸ್ಕೊಳ್ದೊರ್ತು ನೀವು ಯಾವುದೇ ಕಾರಣಕ್ಕೂ ಬೇಳೆ ಕಟ್ಟನ್ನು ಹಾಕ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ಸಾರು ಟೇಸ್ಟೇ ಡಿಫರ್ ಆಗಿಬಿಡುತ್ತೆ ನಿಮಗೆ. ಈಗ ನೋಡಿ ಸಾರು ಕುದೀತಾ ಇದೆ, ಸ್ವಲ್ಪ ಗಟ್ಟಿ ಕೂಡ ಆಗುತ್ತೆ, ತೊಂದರೆ ಇಲ್ಲ. ನಾವು ಆಮೇಲೆ ಬೇಳೆ ಮತ್ತು ನೀರೆಲ್ಲ ಹಾಕ್ಕೊಂಡಾಗ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೋದು. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಈಗ ಈ ಹುಳಿ ಏನು ಹಾಕಿದ್ವಿ ನಾವು ಇದೆಲ್ಲ ಚೆನ್ನಾಗಿ ಕುದ್ದಿದೆ ಒಂದು 5 ನಿಮಿಷ. ಈಗ ಇದಕ್ಕೆ ನಾವೇನು ಬೇಳೆ ಮಿಶ್ರಣ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಸೇರಿಸ್ಕೋಬೇಕಾಗತ್ತೆ. ಹಾಗೆ ಇದರಲ್ಲಿ ಕನ್ಸಿಸ್ಟೆನ್ಸಿ ಕೂಡ ನೀವು ನೋಡ್ಕೊಳ್ಳಿ. ನಿಮಗೆ ಕೆಲವರಿಗೆ ತಿಳಿಸಾರಾದ್ರೂ ಒಂದು ಸ್ವಲ್ಪ, ಈಗ ಫಂಕ್ಷನ್ ಏನಾದರೂ ಮಾಡ್ತಾ ಇದ್ದೀರಾ ನೀವು ಅಂದಾಗ ಎಲೆ ಮೇಲೆ ಬಡ್ಸೋದಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ಇಲ್ಲ ಹಾಗೆ ಮನೆಯಲ್ಲಿ ಮಾಡ್ಕೋತಾ ಇದ್ದೀನಿ ಅಂದಾಗ ಸ್ವಲ್ಪ ತೆಳ್ಳು ಕೂಡ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು, ನಿಮಗೆ ಹೇಗೆ ಕನ್ಸಿಸ್ಟೆನ್ಸಿ ಬೇಕೋ ಆ ರೀತಿ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದನ್ನು ಮಿನಿಮಮ್ ಒಂದು 10 ನಿಮಿಷ ಆದ್ರೂ ಚೆನ್ನಾಗಿ ಕುದಿಸ್ಕೋಬೇಕು. ನೀವು ಇದನ್ನು ಎಷ್ಟು ಕುದಿಸ್ಕೋತೀರೋ ಸಾರು ಅಷ್ಟು ನಿಮಗೆ ಟೇಸ್ಟಾಗಿ ಬರುತ್ತೆ. ಹಾಗೆ ಇದ್ರ ಜೊತೆಗೆ ಬೆಲ್ಲನ ಹಾಕಿದ್ದೀನಿ, ಆ ಬೆಲ್ಲನ ಕೂಡ ಹಾಕೋದನ್ನು ಮರಿಬೇಡಿ. ಇದು ಕೂಡ ನಿಮಗೆ ಒಂದು ಡಿಫ್ರೆಂಟ್ ಫ್ಲೇವರ್ನ ಕೊಡುತ್ತೆ. ಈಗ ನೋಡಿ ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದರೆ ಈ ಸಾರನ್ನ ನೀವು ಮಾಡಿದ ತಕ್ಷಣ ತಿನ್ನೋದಕ್ಕಿಂತ ಈಗ ನೀವು ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನು ನೀವು 2 ದಿನ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು, ಹಾಳಾಗೋದಿಲ್ಲ. ಆಗಾಗ ಬಿಸಿ ಮಾಡಿಕೊಂಡು ಉಪಯೋಗಿಸ್ಕೋಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದಂಥ ರುಚಿಯಾದ ಮದುವೆ ಮನೆ ಶೈಲಿಯ ಭಟ್ರು ಮಾಡುವಂಥ ಒಂದು ತಿಳಿ ಸಾರು ರೆಡಿಯಾಯಿತು. ಇನ್ನೇನು, ಜೊತೆಗೆ ಒಂದು ಸ್ವಲ್ಪ ಬಿಸಿ ಬಿಸಿ ಅನ್ನ, ಹಾಗೆ ಉಪ್ಪಿನಕಾಯಿ, ಹಪ್ಪಳ ಇದ್ದರೆ ಇನ್ನೇನು ಬೇಕಲ್ವಾ. ಹಾಗೆ ಇದರಲ್ಲಿ ನಾನು ಅಮಟೆಕಾಯಿ ಉಪ್ಪಿನಕಾಯಿನ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ.
ಇದಕ್ಕೂ ಮುಂಚೆ ನಾನು ಈ ರೆಸಿಪಿನ ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ಮಾವಿನಕಾಯಿ ಸೀಸನಲ್ಲಿ ನಿಮಗೆ ಅಮಟೆಕಾಯಿ ಸಿಗುತ್ತೆ. ಈ ಸೀಸನಲ್ಲಿ ಮಾತ್ರ ನಿಮಗೆ ಇದು ಸೀಸನಲ್ ಫ್ರೂಟ್ ಸಿಗೋದು. ಇದರಿಂದ ಕೂಡ ರುಚಿಯಾಗಿ ನೀವು ಉಪ್ಪಿನಕಾಯಿನ ಮಾಡ್ಕೋಬೋದು. ಅದರ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ದಯವಿಟ್ಟು ಒಂದ್ಸರಿ ಚೆಕ್ ಮಾಡಿಕೊಂಡು ಈ ಸೀಸನ್ನಲ್ಲಿ ಅಮಟೆಕಾಯಿನ ತಂದು ಉಪ್ಪಿನಕಾಯಿ ಹಾಕ್ಕೊಳ್ಳಿ. ರೆಗ್ಯುಲರಾಗಿ ಮಾಡೋ ನಿಂಬೆಹಣ್ಣು ಮಾವಿನಕಾಯಿ ಉಪ್ಪಿನಕಾಯಿಗಿಂತ ತುಂಬಾ ರುಚಿಯಾಗಿರುತ್ತೆ, ಹಾಗೆ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಈಗ ಮೇಲೊಂದಿಷ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಸ್ವರ್ಗಕ್ಕೆ ಕಿಚ್ಚು ಹಚ್ಚಂತ ಸರ್ವಜ್ಞ ಅಲ್ವಾ. ಇವತ್ತು ನಾನು ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಫೋಟೋ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನೀವು ಆ ವಿಡಿಯೋಸ್ನ ಕೂಡ ವಾಚ್ ಮಾಡ್ಬೋದು. ಥ್ಯಾಂಕ್ ಯು.